ದುಷ್ಟತನ ಸಂಹಾರ ಮಾಡೋ ಒಂದು ಮಹಾನ್ ಶಕ್ತಿ. ಇಂಥ ಅಧಿಕಾರವನ್ನ ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆಯಿಂದ ಆಗಿರೋ ತಪ್ಪುಗಳನ್ನ ತಿದ್ದೋದಕ್ಕೆ ಬಳಕೆ ಆಗ್ಬೇಕೆ ಹೊರತು ವೈಯಕ್ತಿಕ ದ್ವೇಷಗಳನ್ನ ತೃಪ್ತಿಪಡಿಸೋದಕ್ಕೆ ಅಲ್ಲ. ಪ್ರಥಮವಾಗಿ ಇದನ್ನ ನಮ್ಮ ಆರಕ್ಷಕರು ಗಮನಿಸಬೇಕು ಅನ್ನೋದೇ ನಮ್ಮ ಆದೇಶ. ಬಹುಮುಖ ಪ್ರತಿಭೆ, ನಾಡ ಶಿಲ್ಪಿ ಅಂತ ಹೆಸರಾಗಿರೋ ಶ್ರೀಮಾನ್ ಅಯ್ಯನವರ ಮೇಲೆ ಪೊಲೀಸ್ ಸಿಬ್ಬಂದಿ ಹೊರಿಸಿರುವ ಆರೋಪಗಳನ್ನು ರುಜುವಾತುಪಡಿಸಲು ಒದಗಿಸಿರುವ ಸಾಕ್ಷ್ಯಾಧಾರಗಳು ಒಂದಕ್ಕೊಂದು ತಾಳೆಯಾಗದ್ದರಿಂದ ಹಾಗೂ ಸೃಷ್ಟಿಸಲಾದ ದಾಖಲೆಗಳೆಂದು ಕೋರ್ಟ್ ತೀರ್ಮಾನಿಸಿ ಶ್ರೀಮಾನ್ ಅಯ್ಯನವರ ಮೇಲಿರುವ ಆರೋಪಗಳನ್ನು ವಜಾ ಮಾಡಿ ಅವರನ್ನು ಈ ನಾಡಿನ ಮರ್ಯಾದಸ್ಥ ಪ್ರಜೆ ಎಂದು ಘೋಷಿಸಿ ಬಿಡುಗಡೆ ಮಾಡಲಾಗಿದೆ. ದಳಪತಿ, ಯಾಕೆ ಕೆರ್ಚ್ಕೋತಿದ್ಯಾ? ಏನಾಯ್ತು ನಿನ್ಗೆ? ದಳ, ಏನು ಕೇಸ್ ನಿನ್ ಕಡೆ ಆಯ್ತೇನು? ಗೆದ್ದುಬಿಟ್ಟಿಯಾ? ನಿಜವಾಗ್ಲೂ ನಾನ್ ನಿನ್ ಹೆತ್ ಮಗನೇನಮ್ಮ? ಸಾಧ್ಯನೇ ಇಲ್ಲ. ಹೆತ್ತವರು ಕತ್ತಿಸ್ಕಲ್ಲ, ಸುಳ್ಳು ಹೇಳಲ್ಲ, ತಪ್ಪುದಾರಿಗೆ ತಳ್ಳಲ್ಲ, ಬದುಕೋ ರೀತಿ ಕಲಿಸ್ತಾನೆ, ಬದುಕಿಸ್ತಾನೆ. ನೀನಿಷ್ಟು ಯಾಕಮ್ಮ ಮಾಡಿದೆ? ನನ್ನ ರೋಡಲ್ಲಿ ನಿಲ್ಲಿಸಿ ಸೌಟಿಲಿ ಹೊಡೆದಿದ್ರು ಪರವಾಗಿಲ್ಲ, ಆದ್ರೆ ನೀನ್ ಈ ರೀತಿ ಅವಮಾನ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ನ್ಯಾಯನೇ ಯಾವತ್ತೂ ಗೆಲ್ಲೋದು, ಸತ್ಯ ಬೇವ ಜಯತೆ. ಸುಳ್ಳು ಬೇಯೋ ಚರಿತ್ರದನ್ನು ನುಂಗಿ ನೀರು ಕುಡಿತಾ ಇದ್ದಾರೆ. ಈ ಕಾಕಿಗೆ ಜಗತ್ತನ್ನು ಆಳೋ ಶಕ್ತಿ ಇದೆ ಅಂದೆ, ಆಳೋದಿರ್ಲಿ, ಮುಂದಿಂಚು ಬಗ್ಸೋ ಶಕ್ತಿನೂ ಇದಕ್ಕಿಲ್ಲ. ಏಳು ಬಣ್ಣದಲ್ಲಿ ಈ ಮಣ್ಣಿನ ಬಣ್ಣದ ಕಾಕಿನೇ ಶ್ರೇಷ್ಠ ಅಸ್ತ್ರ, ತಾಯಿ ಕವಚ ಅಂದೆ. ನಿಜ, ನೀನು ನಾನು ಸುರಕ್ಷಿತವಾಗಿದ್ವಿ, ಆದ್ರೆ ನ್ಯಾಯ ಮಾರ್ಕೆಟ್ನಲ್ಲಿಟ್ಟ ಯಾವುದೋ ವಸ್ತು ತರ ಸೇಲಾಗೋಯ್ತು. ಜನ ಗಣ ಮನ ಅಧಿನಾಯಕ ಹಮಾರಾ ನಹೀ ಹೇ, ಹಮಾರಾ ನಹೀ ಹೇ, ಚಂಡಾ ಉಂಚಾ ನಹೀ ಹೇ ಹಮಾರಾ, ಆಗಯ ನೀಚೆ ಕೊಯ್ ನೈ ಸಹಾರಾ, ಸಾರೇ ಜಹಾಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, ಕಿದರ್ ಹೇ ನಸಾರಾ. ವಂದೇ ಮಾತರಂ, ಒಂದೇ ಜಾತಕಂ ಎಲ್ಲ ಅವಲಕ್ಷಣಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಂ. ಇದೆಲ್ಲ ಮರೆಯೋಕ್ಕಾಗಲ್ಲ ಅಮ್ಮ, ಮರೆಯೋಕೆ ಸಾಧ್ಯನೇ ಇಲ್ಲ. ಎಲ್ಲ ಶೀಲಾ ಕಲ್ಕೊಂಡು ಸೇಲಾಗ್ತಿರೋದನ್ನ ಮರೆಯಲ್ಲಮ್ಮ, ಅವರಾಗಿ ನಾನು ಆಗ್ಬೇಕು. ಇಂಡಿಯಾ ಇಸ್ ಫಾರ್ ಸೇಲ್, ನೋ ವೈ ಆಮ್ ಆಲ್ಸೋ ಫಾರ್ ಸೇಲ್. ನಿನ್ನ ಭೂಪಟದ ನಕ್ಷೆಯಲ್ಲಿ ಓಡಾಡಿದ ಜನ ಯಾರೂ ನನ್ನ ಕೊಂಡ್ಕೊಳ್ಳಲ್ಲ, ಆದ್ರೆ ನಾನು ಬಿಕ್ರಿ ಆಗ್ಬೇಕು, ಸಾಮಾನ್ಯ ಮನುಷ್ಯರ ತರ ಸೇಲ್ ಆಗ್ಬೇಕು. ಇನ್ಸ್ಟಾಲ್ಮೆಂಟ್, ಚಿಟ್ ಫಂಡು, ಚೀಟಿ, ಟಿವಿ, ಫ್ರಿಜ್, ಸಾಲ ಸೂಲ ಅನ್ನೋ ಹೆಂಡತಿಗೆ ನನ್ನ ಮಾಡ್ಬಿಡಮ್ಮ. ಇಟ್ಕೊಂಡು ಹೊಡಕೊಂಡು ಕುಡುಕೊಂಡು ಮಡಕೊಂಡು ಅವಳ ಜೊತೆ ಸಂಸಾರ ಮಾಡ್ಕೊಂಡು ಇದ್ಬಿಡ್ತೀನಿ. ಈ ಕಾಕಿ ನನಗೆ ಬೇಕಾಗಿಲ್ಲ. ಯಾರಾದ್ರೂ ಒಂದು ಗಿರಾಕಿ ಹುಡುಕಿ ನನ್ನ ಅವರಿಗೆ ಸೇಲ್ ಮಾಡ್ಬಿಡಮ್ಮ, ಸೇಲ್ ಮಾಡ್ಬಿಡು. ಮಾರಾಟ ಆಗಿದ್ದು ಅಧಿಕಾರಿಗಳು, ಕಾನೂನಲ್ಲ. ಮಾರಾಟ ಆಗ್ತಿರೋದು ಇಲ್ಲಿ ಜನರು, ಈ ದೇಶ ಅಲ್ಲ. ಕಣ್ಣು ಒಂದಿಷ್ಟು ಕತ್ಲೆ ಕಾಣಿಸ್ಲಿಲ್ಲ, ಆಗ್ಲೇ ಹೆದರ್ಬಿಟ್ಯಾ? ಇನ್ನು ಕತ್ಲೆನೆ ಕಣ್ಣು ಮಾಡ್ಕೊಂಡು ಓಡಾಡ್ತಿರೋರ್ ಗತಿ ಏನು? ಬಾಯ್ಲಿ ನೋಡು, ನೋಡಿದ್ದೇನ ಕತ್ಲೆಗೆ ಕಣ್ಣು ಕೊಟ್ಟು ಕತ್ಲೆನ ಬೆಳಕು ಮಾಡ್ಕೊಂಡಿದ್ದವರು ನಿಮ್ ತಂದೆ.
ಮುದ್ದಾಡ ಅರಸೀಕೆರೆ ಅನಗೆರೆ ಚಾಮರಾಜಪೇಟೆ ಶ್ರೀರಾಮ್ಪುರ ಎಲ್ಲ ಕಡೆ ಮನೆ ಮನೆ ನುಗ್ಗಿ ಹೆಂಗಸರು ಮಕ್ಕಳನ್ನ ನಸ್ಪಂಡಿ ಮಾಡಕ್ ಹೊಟ್ಟಾರಣ್ಣ. ಅದ್ರಲ್ಲಿ ಬರ್ತಾನ ಇರ್ಬೇಕು ಹೋಗ್ ನೋಡ್ರಣ್ಣ. ಭಾರತಿ ಜನರ ಮಾನ ಮರ್ವಾದೆ ರಕ್ಷಣೆ ಮಾಡೋ ಮಂದಿ ನೀವ ರಾಕ್ಷಸರಂಗೆ ಗೂಂಡಾಗಿರಿ ಮಾಡಿ ವಂಶವೃಕ್ಷನೆಲ್ಲ ನಾಶ ಮಾಡಕ್ಕೆ ಹತ್ತಿರೇನಲೇ ಯಾವ್ರು ಅಂತ ನಂಬಿದಕ್ಕ ಮೈಮ್ಯಾಗ ಬೀಳ್ತಿರೇನಲೇ ನನ್ನ ಮಕ್ಕಳ. ಇದು ನಮ್ಮ ಪೊಲೀಸ್ ಕೆಲಸ ಅಲ್ಲ ಮುದೋಳ್, ದೇಶದ ಸುಭದ್ರತೆಯನ್ನು ಕೆಡಿಸಿ ಹೊರಗಿನವ್ರು ಕಪ್ಪಿಸೋದಕ್ಕೆ ಕೆಲವು ದಲ್ಲಾಳಿಗಳು ಮಾಡ್ತಾ ಇರೋ ಕುತಂತ್ರ. ಹೊರದೇಶದವ್ರ ಕೈವಾಡ ಇದೆ, ಅದ್ರ ಕೈ ಯಾರ ಕೈ? ಆತ ಯಾರದು ನಾಯಕ? ನಾಯಕ ಎಲ್ಲಿದ್ದಾನವ? ಅಯ್ಯ, ಆಚೆ ನಮ್ಮ 108 ಚೇಲಗಳ ತಲೆ ಕುರಿ ತಲೆಗಳ ತರ ಎಗರೋಗ್ತಾ ಇವೆ. ಆ ಮುದಳ್ ನಾಯಿ ನಮ್ಮವ್ರನ್ನ ಬೇಟೆಯಾಡಿ ಪೊಲೀಸರ ಶಕ್ತಿಯಾಗಿ ಸಾವಿರಾರು ಗರ್ಭನೆ ಕಾಪಾಡ್ತಾ ಇದ್ದಾನೆ. ಆ ನನ್ನ ಮಗನ ಬಲಿ ಹಾಕೋಕ್ ಯಾವ್ದಾದ್ರೂ ನರ ಹಿಡಿಯೋ ಅಂದ್ರೆ ಕೋಳಿ ಪುಕ್ಕ ತರ ಕತ್ತಿ ಬಸುತ್ತಿದೀಯ ಸೋಳೆ ಮಗನೇ. ನಮ್ಮ ಅವನ ಬೀದಿ ಸೂಳೆ ಮಾಡಿದ್ರೆ ನಾನು ನಿನ್ನ ಕನಸನ್ನ ನೆನಸು ಮಾಡೋದಿರ್ಲಿ, ನಿನ್ನ ಕನಸನ್ನೇ ಕದೀತೀನಿ. ಈ ಅಯ್ಯ ಯಾವ ಆಂಜನೇಯನಿಗೇನು ಕಮ್ಮಿ ಇಲ್ಲ. ಅವನ ಬೆಟ್ಟಕ್ಕ ಬೆಟ್ಟ ಹೊತ್ತೋನು, ನಾನು ನಿನಗಾಗಿ ಕಷ್ಟ ಹೊತ್ತೋನು. ಅವನ ರಾಮನ್ನು ಉಳಿಸ್ದ, ನಾನು ನಿನ್ನ ರಾವಣನ ಉಳಿಸ್ದೆ. ಅಲ್ಲಿ ನೋಡು, ಮುದೋಡದ ನಾಯಿ ಮರಿಗಳು, ಅವನ ತಮ್ಮ ತಂಗಿ. ಬೇಟ ನಾಯಿಗಾಗೋ ಸರಿಯಾದ ಬೆಲ್ಟ್ಗಳು. ಗಾದಿ ಮೇಲೆ ಈ ಕಾಕಿನ ಸಂಶಯ ಪಡೋ ಕಾಲ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. 1947 ಸ್ವಾತಂತ್ರ್ಯ ಸಂಗ್ರಾಮದ ವಿಜಯದಶಮಿ ದಿವಸ ಭಾರತ ಮಾತೆಯ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ಅವಳಿ ಜವಳಿ ನಾವು. ಬಾವಿ ತೊಡ್ತಿದ್ದ ದೇಶಕ್ಕೆ ಗಾದಿ ಕೊಟ್ರೆ ವೇದಾಂತದ ಮಾತೆ. ಎಲೆ, ನಮ್ಮಿಂದ ಯಾರು ನಪುಂಸಕರಾಗಿದ್ದಾರೆ ಹೇಳಿ, ಅವ್ರಿಗೆ ನನ್ನ ಗಂಡು ಸ್ಥಾನ ಕೊಡ್ತೀನಿ ಕೇಳಿ. ನನಗೆ ನನಗೆ ನನಗ್ ಬೇಕು. ಇವನೇ ಕಮಿಷನರ್, ಇವನೇ ನಮ್ಮ ರಾಷ್ಟ್ರ ಧ್ವಜದ ಮರೆಯಲ್ಲಿ ರಾಷ್ಟ್ರ ದ್ರೋಹಿ ಕೆಲಸ ಮಾಡ್ತಿರೋದು ಇವನೇ. ನ್ಯಾಯ ಒಂದೊಂದು ದೂರ್ನ ನಿಮ್ಮ ಮಕ್ಕಳು ಬೆಳೆಸುತ್ತೆ ಕತ್ತರಿಸ್ತಿರೋದು ಇವನೇ. ನಿನ್ನ ವಂಶನ ನಿರ್ವಂಶ ಮಾಡ್ತೀನೋ? ನಿಮ್ಮನ್ನ ಬಿಂಗ ಹಿಡಿದಿದ್ರ ನೀವು ನಿಗ್ರಹತಾ ಇರ್ಲಿಲ್ಲ. ನನ್ನ ವಂಶನ ನಿರ್ವಂಶ ಮಾಡ್ತೇನೆ. ನನ್ ಮಂದಿ ಇವರ ನನ್ನ ದೇಶ, ಇವರ ನನ್ನ ಒಕ್ಕಳು, ಇವರ ನನ್ನ ಚಿಕ್ಕಂದಿ, ಇವರ ನನ್ನ ದೊತ್ತಂದಿ. ಈಕಿ ನಮ್ಮ ವಂಶವೃಕ್ಷನ ಬೆಳೆಸ್ತಿರೋ ಮಾತಾಯದಾಳ. ಕಚ್ಚಿ ಒಳಗೆ ಕಬರಿದ್ರೆ ಇಡೀ ಮತ ವಂಶ ನಿರ್ವಂಶ ಮಾಡ್ಮತ್ತ. ಒಕ್ಕಳು ಬಳ್ಳಿನೆಲ್ಲ ಕತ್ತರಿಸಾಕ್ಬತ್ತೇ. ಬಿಟ್ಬಿಡು, ನಾನು ತಪ್ಪಾಗೋಯ್ತು. ನೋಡು ನೋಡು, ನೀನ್ ಏನ್ ಕಳ್ಕೊಟ್ಬಿಡ್ತೀನಿ. ಕೊಡೋಕೆ ಏನಾಯ್ತೀನಿ ಅಂತ ಬೆರ್ಕಿ ನನ್ ಮಗನ
ಗಾಂಧಿ ಗುಂಡಿಗೇನ ಭಾರತದ ಜಂಡಾನ ಗಂಡ ಬೇರುಂಡಾನ ಕುದುರೆ ಉನ್ನಿ ಉದುರ್ತ ಅಪ್ಸುಳಿ ಮಗನ ಈ ದೇಶ ಬೆಳೆಯೋಕೆ ಕತ್ತರಿಸಬೇಕಾದ ಒಕ್ಕಲಲ್ಲೇ ನನ್ನ ಮಗನ ನಿನ್ ನರ ನಾಡಿನ ದೇಶ ಕೊಟ್ಟಾಲ್ನಾಗೆ ದೇಶನ ಒದಿಯೋ ಈ ಕಾಳಿ ನಳನ ಕತ್ತರಿಸಬೇಕಾದ್ದು ಜನರ ತಲಿ ಕೈಕಾಲು ಬುಡಾನಲ್ವೋ ಎಂಟೆ ಕೊತ್ತದ ಈ ತಲೀನ ಸುಳ್ಳು ಆಶ್ವಾಸನೆ ನೀಡು ಈ ನಾಲ್ಗೆ ನರಾನ ನಿನ್ನ ಉಳಿಸ್ಬೇಕಾ ಉಳಿಸ್ತೀನಿ ಉಳಿಸ್ತೀನಿ ನೀನ್ ಕದ್ದ ಜನರ ತಲೆ ಕಾಲು ಮಾತು ಕನಸು ಸುಖ ಚಪ್ಪಾಳೆ ಎಲ್ಲ ಎಲ್ಲ ಉಳಿಸ್ತೀನಿ ಅವು ಬೇಕು ನನಗೆ ಈ ದೇಶ ಆಳೋಕೆ ಖಾವಿ ಕಾಲ ಖಾದಿ ಕಾಲ ಆಗೋಯ್ತು ದಾಮೋದರ್ ಈಗೇನಿದ್ರು ಅಯ್ಯನ ಕಾಲ ಅಯ್ಯನ ಕಾಲ ಒಂದೊಂದು ಭ್ರೂಣಾನು ಹೆದರಿ ಸಾಯೋ ಕೊತ್ವಾಲನ ಕಾಲ ಗೂಂಡಾಗಳ ಕಾಲ ಬೇರೆಯವರ ಕನಸು ಕದಿಯೋ ನರಿಗಳ ಕಾಲ ನನ್ನ ಮಾತು ಕೇಳು ನಿನ್ ತೀರ್ಮಾನ ಸರಿ ಇಲ್ಲ ತಾಳ್ಮೆನ್ ಕಳ್ಕೋಬೇಡ ರಕ್ತ ಬೀಜಾಸುರನ ಸಂತಾನ ಐತ್ರಿ ಇದು ಬೆಳಿತನ ಇದ್ರ ಭಾರತನ ಬಲಿ ತಗೊಳ್ತೈತಿ ಬೆಂಕಿಯಾಗ ಹಾಕಿ ಬಾವುಟನ ನುಂಗ್ತೈತಿ ನೀನು ಸಾಮಾನ್ಯ ಮನುಷ್ಯ ಕಾನೂನ ಕೈ ತಗೋಬೇಡ ರಾಜರ ಇಸ್ ಅ ಕ್ರೈಮ್ ಜನ ಬ್ರಿಟಿಷರ್ನ ಒದ್ದು ಹೊರಗ್ ತಳಕ್ ಮುಂದ ಇದ ಮಾತು ಹೇಳಿದ್ರಿ ಅವ್ರ ಜೊತೆಗೆ ನೀವ ಇದ್ರಿ ಆದ್ರೂ ಮಂದಿ ಜಗ್ಲಿಲ್ರಿ ನುಗ್ಗಿ ಸ್ವಾತಂತ್ರ್ಯ ತಂದ್ರು ಈ ದೇಶದ ಉಸಿ ಬಾಂಬ್ ನೀವು ಹೆದರಿಸ್ತೀನ ಸಿಡಿಯಲ್ಲ ನಾನು ನಿನ್ ಜೊತೆ ಇರ್ಬೇಕು ಅಂತ ಸಾಹೇಬ್ರು ಹೇಳೋಕತ್ತಾರ ಈ ಬಾವುಟಾನ ಹಾರಿಸೋ ಧೀರ ಹುಡ್ಬೇಕು ಅಂದ್ರೆ ಇದನ್ನ ಉಳಿಸೋ ಕೆಲಸ ಮಾಡಬೇಕು ಏನಂತೆ ಅಮ್ಮಾರ ಜಂಡ ನಿಮ್ದಕ್ಕೆ ದೇಶದ ಮೇಲೆ ಹಾರ್ಬೇಕು ಹಾರದ ಮೇಲೆ ಎಮರ್ಜೆನ್ಸಿಗೆ ಮುಗಿಬೇಕು ನೀವು ಏನ್ ಕೇಳ್ತೀರಿ ಅದಕ್ಕೆ ಹೋಗ್ತೀವಿ ಬಂಡೋರ್ ಭೂಮಿಯಾಗ ಉಂಡು ತಿನ್ನೋ ಮಂದಿನ ತಿರುಬೋಕಿ ಅಂತ ಸ್ವಂತ ಮಕ್ಕಳ ತಲೆ ಹಿಡಿದು ಸಂಸಾರ ಸರ್ಕಾರ ನಡೆಸ ದೇಶಕ್ಕೆ ದರ್ಬೇಸಿ ಅಂತ ನಿಮ್ ಚಾಕ್ರಿ ನೌಕರಿ ಮಾಡಿ ಮಕ್ಕಳು ಹರಿದು ಕೊಡಕ್ಕ ಬೇರೆ ದೇಶದ ಮಂದಿ ಬೇಕೇನ್ರೋ ನಿಮಗ ನಿಮ್ ಎತ್ ಬಡ್ಡೀರಿ ಯಾರಲ್ಲೇ ಶಂಡರ್ನ ಹಡಿದು ಸಗಣಿ ತಿಂತ ಇದ್ದಾಳೇನು ಈ ಮಹಾಭಾರತದಾಗೆ ಇವನಂತ ಶಕುನಿ ಇಡಿದಾಗಲು ಸಾವಿರಾರು ಬಂದು ಹೋಗ್ತಾರೆ ಆದ್ರೂ ಭಗರಿ ಕೂಟ ನಡಕ್ಕಾಗಿಲ್ಲ ಬದ್ರೆಕಾಯಿ ಬೆಳೆಸೋಕ್ಕಾಗಿಲ್ಲ ಇಲ್ಲಿರೋರು ಗಂಡಸರಲ್ಲೇ ಗಂಡಸರು ಅವರೆದ್ರು ಅಂದ್ರ ನಿಮ್ ಹೆಣ್ಮಕ್ಕಳಲ್ಲ ನೀವ ಮಕ್ಕಳು ಹರಿಬೇಕಾಗ್ತದ ಹಡಿಯೋ ಆಸಿದ್ರೆ ಇಲ್ಲಿ ಮಲಗಿ ಇಲ್ಲ ದೇಶ ಬಿಟ್ಟು ತೊಲಗಿ ಇದುವರೆಗೂ ನನಗೆ ಯಾಕೆ ಹೇಳಲಿಲ್ಲ ನನ್ನ ಎದುರಿಗೆ ಸಿಕ್ಕಾಗ್ಲೇ
ಕತ್ತರಿಸಾಕ್ತಿದ್ದೆ. ನೀನು ಹುಟ್ಟಲಿಲ್ಲ ಅನ್ನೋದನ್ನ ಮರೆತು ಆ ಕೆಲಸನ ನಾನೇ ಮಾಡಬಹುದಾಗಿತ್ತು. ಆದ್ರೆ ಇದು ಸೇಡಿನ ಪ್ರಶ್ನೆ ಅಲ್ಲ, ದೇಶದ ಪ್ರಶ್ನೆ, ನಿನ್ನಂಥ ಮಕ್ಕಳನ್ನ ಹೆತ್ತು ಒಬ್ಬ ತಾಯಂದ್ರ ಪ್ರಶ್ನೆ. ತಪ್ಪು ಮಾಡಿಬಿಟ್ಟೆ ನಿನ್ನೆತ್ತಿ, ನೀವು ಉತ್ತರ ಕೊಡೋ ಮಕ್ಕಳಲ್ಲವೋ. ಕಣ್ಣಿದ್ದು ಕುರುಡ್ರಾಗಿರೋ ನಿಮಗೆ ಕಂಡು ಕೊಟ್ಟಿದ್ದು ತಪ್ಪು, ಮಾತಿದ್ದು ಮಾತಾಡದೇ ಇರೋ ನಿಮಗೆ ಮಾತು ಕೊಟ್ಟಿದ್ದು ತಪ್ಪು. ನಿಮ್ಮನ್ನ ನೆಚ್ಚಿಕೊಂಡಿರೋದು ಒಂದೇ, ನೇಣು ಹಾಕೊಳ್ಳೋದು ಒಂದೇ. ಆ ಕೆಲಸನ ನಾನೇ ಮಾಡ್ತೀನಿ. ಇಲ್ಲ, ನಿನ್ ಮಗ ಅಂತವನಲ್ಲ, ಹೆತ್ತ ತಾಯಿ ಪ್ರಶ್ನೆಗೆ ಉತ್ತರ ತರೋನು. ಉತ್ತರ ತರದೆ ಮತ್ತೇನ ಬರೋದೇ ಇಲ್ಲ. See who is that bastard again? ದೇಶ ಸೇವೆ ಮಾಡ್ತೀನಿ ಅಂತ ಜನನ ನಂಬಿಸಿ ಈ ತರ ಪಾರ್ಟಿ ಮಾಡ್ಕೊಂಡು ಕೂತ್ರೆ ಕಸ ಗುಡಿಸೋರು ಯಾರು? ನೀವೀ ದೇಶನ ನಿಜವಾಗ್ಲೂ ಪ್ರೀತಿಸೋದೇ ಆದ್ರೆ, ನೀವೀ ದೇಶದ ನಿಜವಾದ ಪ್ರಜೆನೇ ಆದ್ರೆ, ನೀವೀ ದೇಶದ ಸುಭದ್ರತೆಗೆ ನಿಜವಾಗ್ಲೂ ದುಡಿಯೋರೇ ಆದ್ರೆ, ನೀವೀ ದೇಶದ ಮಕ್ಕಳೇ ಆದ್ರೆ, ಸತ್ಯಮೇವ ಜಯತೆ ನಿಮ್ಮ ಗುರಿನೇ ಆದ್ರೆ, ಒಂದೇ ಮಾತರಂ ನಿಮ್ಮ ರಾಷ್ಟ್ರ ಗೀತೆನೇ ಆದ್ರೆ, ಚಂಡಾ ಉಂಚಾ ರಹೇ ಹಮಾರ ನಿಮ್ಮ ಜೀವನದ ರಕ್ಷಣೆ ಆದ್ರೆ, ಇಂಥ ದರಿದ್ರನ ಮಕ್ಕಳ ಹತ್ರ ಭಿಕ್ಷೆ ಬೇಡೋದು ನಿಲ್ಸಿ ಲಂಚಕ್ಕೆ ಗುಡ್ ಬೈ ಹೇಳಿ ನೀವು ಕಟ್ಕೊಂಡ ಹೆಂಡತಿ ನಂಬಿದ ತಂದೆ ತಾಯಿ ಹೆತ್ತ ಮಕ್ಕಳಿಗೆ ಹೆಸರು ತರೋ ಕೆಲಸ ಮಾಡ್ತೀರ. ನಿಮ್ಮ ನಿಮ್ಮ ಮನೆಯ ಆಫೀಸು ಕಚೇರಿ ನ್ಯಾಯಸ್ಥಾನಕ್ಕೆ ಹೋಗಿ ಇವನ್ನ ನೇಣುಗೇರಿಸ್ತೀರ. ಇಲ್ಲ ಅಂದ್ರೆ ನ್ಯಾಯನೇ ತಾಯಿ ಅಂತ ನಂಬಿದ ಒಬ್ಬ ಆರಕ್ಷಕ ಗೂಂಡ ಆಗೋಕೆ ಜಂಗಿಲ್ಲಾನ ವಾಪಸ್ ತರೋಕೆ ಕಾರಣ ನೀವಾಗ್ತೀರ. ಅದಲ್ಲಯ್ಯ ದಳಪತಿ, ಪ್ರಶ್ನೆಗಳು ನೂರಾರಾಗೋಯ್ತು, ಸಂಜಾಯಿಷಿ ಲಕ್ಷಾಂತರ ಇದುವರೆಗೂ ಕೇಳಿ ಸಾಕಾಗೋಯ್ತು, ಸಮಾಧಾನ ಮಾತ್ರ ಒಂದಕ್ಕೂ ಸಿಗಲಿಲ್ಲ. ಸಂಧಿ ರಾಜಿ ಅಂತಾನೆ 50 ವರ್ಷ ಕಳೆದೋಯ್ತು. ನಾವು ಯಾರಿಗೆ ಆರಕ್ಷಕರು ಅಂತ ಗೊತ್ತಿಲ್ಲ, ಇವರು ಹಲಾಲ್ ಕೋರರು ಅಂತ ಗೊತ್ತಿದ್ದು ಇವರನ್ನ ಯಾಕೆ ಎಲೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಇವರ ಕೈಲಿ ಆಲಿಸ್ಕೊಂಡು ಯಾಕೆ ಕಳ್ತಿದ್ದಾರೆ ಅಂತ ಗೊತ್ತಿಲ್ಲ. ನೋಡದೆ ಇರುವಂತ ಯಾವ ಸುಖ ಶಾಂತಿ ಸಿಗ್ತಿದೆ ಅಂತ, ನ್ಯಾಯನ ಮಾರ್ಕೋತಿದ್ದಾರೆ ಅಂತ ಗೊತ್ತಿಲ್ಲ. ಕಾರ್ಪೊರೇಷನ್ ಪರ್ಮಿಷನ್ ಇಲ್ದಿರೋ ಒಂದು ಹುಚ್ಚು ನಾಯಿನ ಗುಂಡಿಕ್ಕಿ ಕೊಲ್ಲೋದು ಬಿಟ್ಟು ಅದರ ಬಾಯಲ್ಲಿ ಯಾವ ಜೇನಿದೆ ಅಂತ ಮೂತಿ ನೆಕ್ಕಿಸ್ಕೋತಿದ್ದಾರೆ ಅಂತ ಗೊತ್ತಿಲ್ಲ. ಪ್ರಶ್ನೆಗಳು ಇಲ್ಲಿಗೆ ಸಾಕು, ಉತ್ತರ ಬೇಕು. ನೀವು 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 ನೀವೀ ದೇಶದ ನಿಜವಾದ ಮಕ್ಕಳೇ ಆದ್ರೆ ತಾಯಿ ಕ್ಷೇಮ ನೋಡ್ತೀರ, ನೀವೀ ದೇಶದ ನಿಯತ್ತಿನ ಅಧಿಕಾರಿಗಳೇ ಆದ್ರೆ ಪ್ರಜ್ಞಾವಂತ ಪ್ರಜೆಗಳೇ ಆದ್ರೆ ತಾಯಿನ ಗೌರವಿಸ್ತೀರ. ಗಟ್ರಗೋ ಗೂಟ್ಗೋ ಎಸ್ಬಿಟ್ ಬನ್ನಿ, ಯಾರ ಕೈಗೂ ಹೆಣ ಸಿಗಬಾರ್ದು, ಪತ್ತೆ ಆಗಬಾರ್ದು. ಎಸ್ ಸರ್. ಬನ್ನಿ ಸರ್ ಪ್ಲೀಸ್.